ಮಳೆಯ ಅಬ್ಬರ ಜೋರಾಗಿದೆ. ಕಾರವಾರ ಬೀಚ್ನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಅಪಾಯದ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿ ಈಜಾಟ ಮಾಡೋಕೆ ಹೋಗಿದ್ದಾರೆ. ಸಮುದ್ರಕ್ಕೆ ಇಳಿದವರಿಗೆ ಪೊಲೀಸರು ಏಟನ್ನ ಕೊಟ್ಟಿದ್ದಾರೆ. ಈ ಮಳೆನ ಎಂಜಾಯ್ ಮಾಡಬೇಕು, ಪ್ರವಾಸಿ ತಾಣಗಳಿಗೆ ಹೋಗಬೇಕು, ಬೀಚ್ಗೆಲ್ಲ ಹೋಗಬೇಕು ಅಂತ ತುಂಬಾ ಜನಕ್ಕೆ ಒಂದು ಕ್ರೇಜ್ ಇರುತ್ತೆ. ಆದ್ರೆ ಆ ಕ್ರೇಜ್ ನೆಪದಲ್ಲಿ ಹುಚ್ಚಾಟವನ್ನ ಮೆರೆಯಕ್ ಹೋಗಬಾರದು. ಲೈಫ್ ಗಾರ್ಡ್ ಸಿಬ್ಬಂದಿ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಅಪಾಯದ ಎಚ್ಚರಿಕೆ ಇದ್ರೂ ಕೂಡ ಈಜಕ್ ಹೋಗಿದಾರಲ್ಲ ಅವರಿಗೆ, ಪ್ರವಾಸಿಗರನ್ನ ಎಳ್ಕೊಂಡು ತಂದು ಓಡಿಸಿದ್ದಾರೆ ಸಿಬ್ಬಂದಿ. ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ನಡೆದಿರುವಂತ ಘಟನೆ ಇದು, ದೃಶ್ಯದಲ್ಲೂ ಗಮನಿಸ್ತಾ ಇದ್ದೀವಿ. ಆರೆಂಜ್ ಅಲರ್ಟ್ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಇಳಿಬಾರದು ಅಂತ ಹೇಳಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಆದ್ರೂ ಅಲ್ಲಿ ನೋಡಿ, ಅಲ್ಲಿ ಬಂದವರು ಪ್ರವಾಸಿಗರು ಮೋಜು ಮಸ್ತಿ ಮಾಡಕ್ ಹೋಗಿದ್ದಾರೆ. ಅಲೆಗಳ ಫೋರ್ಸ್ ಯಾವಾಗ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಮಳೆಗಾಲ ಸಂದರ್ಭದಲ್ಲಿ. ಎಸ್ಪೆಷಲಿ ಅವರಿಗೊಂಥರ ಕ್ರೇಜ್, ಸಮುದ್ರ ನೋಡಿದಾಗ ಇಳಿಬೇಕು ಅಂತ ಮನ್ಸಾಗಿರುತ್ತೆ. ಬಟ್ ಅಲ್ಲೇನೋ ಒಂದು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಲ್ಲಿರುವಂತ ಸಿಬ್ಬಂದಿನ ಅಲ್ಲಿ ಹೊಣೆಗಾರಿಕೆ ಮಾಡಲಾಗುತ್ತೆ, ನೀವೇನ್ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಅಲ್ಲ, ಅಪಾಯದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಆದ್ರೂ ಅದನ್ನ ನಿರ್ಲಕ್ಷ್ಯ ಮಾಡಿ ಈ ಪ್ರವಾಸಿಗರು ಹುಚ್ಚಾಟ ಮೆರೆದಾಡಕ್ ಹೋಗಿದ್ದಾರೆ, ಅಲೆಗಳಲ್ಲಿ ಇಳಿಯಕ್ ಹೋಗಿದ್ದಾರೆ. ಲೈಫ್ ಗಾರ್ಡ್ ಸಿಬ್ಬಂದಿ ಬಿಸಿ ಬಿಸಿ ಕಜ್ಜಾಯ ಕೊಟ್ಟಿದ್ದಾರೆ. ಅಷ್ಟು ಹೇಳಿದ್ರು ಅವ್ರು ವಾಪಸ್ ಹೋಗೋದಕ್ಕೆ ರೆಡಿ ಇಲ್ಲ ನೋಡಿ. ಮತ್ತೆ ನಾವು ಹೋಗಬೇಕು ಅನ್ನೋ ಮನಸ್ಥಿತಿಲೇ ಇದ್ದಾರೆ, ಅಂದ್ರೆ ಅಲ್ಲಿ ಈಜಕ್ ಹೋಗಬೇಕು ಅನ್ನೋ ಮನಸ್ಥಿತಿಲೇ ಇದ್ದಾರೆ. ರವೀಂದ್ರನಾಥ್ ಠಾಗೋರ್ ಕಡಲ ತೀರದಲ್ಲಿ ನಡೆದಿರುವಂತ ಘಟನೆ ಇದು. ಆರೆಂಜ್ ಅಲರ್ಟ್ ಹಿನ್ನೆಲೆಯಲ್ಲಿ ಸಮುದ್ರಕ್ಕೆ ಯಾರು ಇಳಿಬಾರದು ಅಂತ ಹವಾಮಾನ ಇಲಾಖೆ ಮೊದಲೇ ಸೂಚನೆಯನ್ನ ಕೊಟ್ಟಿತ್ತು. ಅದರಂತೆ ಅಲ್ಲಿ ಲೈಫ್ ಗಾರ್ಡ್ ಸಿಬ್ಬಂದಿ ಕೂಡ ಅಲರ್ಟ್ ಆಗಿದ್ರು, ಈ ಪ್ರವಾಸಿಗರು ಹುಚ್ಚಾಟ ಮಾಡೋದು ಮಾತ್ರ ಅಲ್ಲಿ ಬಿಡ್ತಾ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ. ಕೆಲವು ಕಡೆ ಮನೆಗಳಿಗೆ ನುಗ್ಗಿದೆ ಮಳೆ ನೀರು. ಇನ್ನು 3 ದಿನ ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದೆ ಹವಾಮಾನ ಇಲಾಖೆ. ಹಲವು ಕಡೆ ಗುಡ್ಡ ಕುಸಿಯುವಂತ ಆತಂಕ ಎದುರಾಗಿದೆ. ಕಾರವಾರ, ಹೊನ್ನಾವರ ಸೇರಿದಂತೆ ಹಲವೆಡೆ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ನಿರಂತರ ಮಳೆಗೆ ಜನ ಕಂಗಾಲಾಗಿದ್ದಾರೆ. ಒಂದ್ ಕಡೆ ಬೀಚ್ನಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಾಡ್ತಾ ಇದ್ರೆ ಅಲ್ಲಿರುವಂತ ಸ್ಥಳೀಯರಿಗೆ ಈ ಮಳೆಯಿಂದಾಗಿ ಹಲವಾರು ಕಡೆಗಳಲ್ಲಿ ಗುಡ್ಡ ಕುಸಿಯುವಂತ ಆತಂಕ ಇದೆ. ಮತ್ತೆ 3 ದಿನ ಭಾರೀ ಮಳೆಯ ಮುನ್ಸೂಚನೆ ಕೊಟ್ಟಿರೋದ್ರಿಂದ ಕೆಲವು ಕಡೆ ಈಗ ಆಲ್ರೆಡಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಕಾರವಾರ, ಹೊನ್ನಾವರ ಸೇರಿದಂತೆ ಹಲವು ಕಡೆ ಪ್ರವಾಹದ ಪರಿಸ್ಥಿತಿ ಇದೆ. ನಿರಂತರ ಮಳೆಯಿಂದಾಗಿ ಜನ ಕಂಗಾಲಾಗಿದ್ದಾರೆ. ಹಂಗಂತ ಮಳೆ ಬೇಡ ಅಂತಲೂ ಹೇಳಕ್ಕಾಗಲ್ಲ. ಕಳೆದ ವರ್ಷ ನೋಡಿದ್ವಿ, ಮಳೆಯಿಂದಲೇ ಬರಗಾಲದ ಪರಿಸ್ಥಿತಿ ಇತ್ತು. ಕುಕ್ಕೆ ಸುಬ್ರಹ್ಮಣ್ಯ ಬಳಿಯಲ್ಲಿ ನದಿಯಲ್ಲಿ ಸಿಲುಕಿದ್ದ ವ್ಯಕ್ತಿಯನ್ನ ರಕ್ಷಣೆ ಮಾಡಲಾಗಿದೆ. ಕುಮಾರಧಾರ ನದಿಯಲ್ಲಿ ಸಿಲುಕಿದ್ರು ವ್ಯಕ್ತಿ, ಅವರನ್ನು ರಕ್ಷಣೆ ಮಾಡಲಾಗಿದೆ. ಕಡಬಾ ತಾಲೂಕಿನ ಪುಳಿಕುಕ್ಕು ಅನ್ನುವಲ್ಲಿ ರಕ್ಷಣೆ ಮಾಡಲಾಗಿರೋದು. ಕುಮಾರಧಾರ ನದಿಗೆ ಆಯತಪ್ಪಿ ಆ ವ್ಯಕ್ತಿ ಬಿದ್ದುಬಿಟ್ಟಿದ್ದಾರೆ. ಬೆಂಗಳೂರು ಮೂಲದ ರವಿಕುಮಾರ್ ಬಿದ್ದಿದ್ದು, ಅವರನ್ನು ರಕ್ಷಣೆ ಮಾಡಲಾಗಿದೆ. ಕಡಬಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಬಳಿ ನದಿಯಲ್ಲಿ ವ್ಯಕ್ತಿ ಬಿದ್ದುಬಿಟ್ಟಿದ್ರು, ಆಯತಪ್ಪಿ ಬಿದ್ದಿದ್ದವರು. ಕಡಬಾ ತಾಲೂಕಿನ ಪುಳಿಕುಕ್ಕು ಅನ್ನುವಲ್ಲಿ ಘಟನೆ ಆಗಿತ್ತು. ಆ ವ್ಯಕ್ತಿಯನ್ನು ರಕ್ಷಣೆ ಮಾಡಲಾಗಿದೆ. ಬೆಂಗಳೂರು ಮೂಲದ ರವಿಕುಮಾರ್ ಆಯತಪ್ಪಿ ಬಿದ್ದಂತ ವ್ಯಕ್ತಿ ಕಡಬ ಸರ್ಕಾರಿ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕುಮಾರಧಾರ ನದಿಯಲ್ಲಿ ಆ ವ್ಯಕ್ತಿ ಬಿದ್ದಿದ್ರು, ಅವರನ್ನು ರಕ್ಷಣೆ ಮಾಡಲಾಗಿದೆ. ಈಗ 8:40 ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಅಬ್ಬರ ಇದೆ. ಗೋವಾದ ಸತ್ತಾರಿ ಬಳಿಯಲ್ಲಿ ಪ್ರವಾಸಿಗರು ಸಿಕ್ಕಾಕೊಂಡ್ಬಿದ್ದರು. 150ಕ್ಕೂ ಅಧಿಕ ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ಈ ವೀಕೆಂಡ್ ಮಳೆ ಬೇರೆ, ಪ್ರವಾಸ ಮಾಡೋಣ ಅಂತ ಹೋಗಿರ್ತಾರೆ. ಬಟ್ ಆ ಸ್ಪಾಟ್ಗೆ ಹೋದಾಗ ಏನಾಗುತ್ತೆ, ಅವ್ರಿಗೆ ಕ್ರೇಜ್ ಜಾಸ್ತಿ ಬಂದ್ಬಿಡುತ್ತೆ. ಆ ನೀರಲ್ಲಿ ಇಳಿಬೇಕು ಅಂತೆಲ್ಲ ಹುಚ್ಚಾಟ ಮೆರಿಬೇಕು ಅಂತ ಹೋಗಿರ್ತಾರೆ. ಆ ಟೈಮ್ನಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ.
ಇಲ್ಲಿ ಇಲ್ಲೂ ಅಷ್ಟೇ ವೀಕೆಂಡ್ ಮಸ್ತಿಗೆ ಅಂತ ಜಲಪಾತಕ್ಕೆ ಅಂತ ಬಂದಿದ್ರು. ಜಲಪಾತದಲ್ಲಿ 150 ಅಧಿಕ ಪ್ರವಾಸಿಗರು ಸಿಕ್ಕಾಕೊಂಡು ಬಂದಿದ್ರು. ಅಗ್ನಿಶಾಮಕ ಹಾಗೇ ಪೊಲೀಸರಿಂದ ರಕ್ಷಣೆ ಮಾಡಲಾಗಿದೆ. ಹಗ್ಗದ ಸಹಾಯದಿಂದ ಎಲ್ಲಾ ಪ್ರವಾಸಿಗರನ್ನ ಸುರಕ್ಷಿತವಾಗಿ ಅಧಿಕಾರಿಗಳು ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಫಾಲ್ಸ್ ನೋಡಕ್ಕೆ ಅಂತ ಹೋಗಿದ್ರು. ಮಳೆಗಾಲದಲ್ಲಿ ಸುಂದರವಾಗಿ ಕಾಣಿಸುತ್ತೆ, ನಾವು ಹೋಗೋಣ ಎಂಜಾಯ್ ಮಾಡೋಣ ಅಂತ. ಬಟ್ ಅಲ್ಲಿ ಪರಿಸ್ಥಿತಿ ಹೆಂಗಾಯ್ತು ಅಂದ್ರೆ, ಜಲಪಾತಕ್ಕೆ ಅಲ್ಲಿ ನೋಡಕ್ಕೆ ಅಂತ ಬಂದವರು ಅಲ್ಲೇ ಸಿಕ್ಕಾಕೊಂಡು ಬಂದಿದ್ದಾರೆ. 150 ಅಧಿಕ ಪ್ರವಾಸಿಗರು ಸಿಬ್ಬಂದಿ ಹೋಗಿದ್ದಾರೆ, ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅಲ್ಲಿ ಸಿಕ್ಕಾಕೊಂಡ್ಬಿದ್ದು 150 ಅಧಿಕ ಪ್ರವಾಸಿಗರು ಎಲ್ಲರನ್ನೂ ಸುರಕ್ಷಿತವಾಗಿ ಈ ಹಗ್ಗದ ಸಹಾಯದಿಂದ ಅಲ್ಲಿ ಫಾಲ್ಸ್ ಇಂದ ಈ ಕಡೆ ಕರ್ಕೊಂಬಂದಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಜೋರು ಮಳೆ ಆಗ್ತಾ ಇದೆ, ಪರಿಣಾಮ ಗೋವಾದ ಸತ್ತಾರಿ ಬಳಿಯಲ್ಲಿ ಈ ತರ ಪ್ರವಾಸಿಗರು ಸಿಕ್ಕಾಕೊಂಡ್ಬಿದ್ದಿದ್ರು. ಟೂರಿಸ್ಟ್ಗಳು ಇವರೆಲ್ಲ ಸತ್ತಾರಿ ಫಾಲ್ಸ್ ನೋಡಕ್ಕೆ ಅಂತ ಬಂದಿದ್ರು. ಅಗ್ನಿಶಾಮಕ ಹಾಗೇನೆ ಪೊಲೀಸರು ಸುಮಾರು 150 ಹೆಚ್ಚು ಪ್ರವಾಸಿಗರು ಸಿಕ್ಕಾಕೊಂಡ್ಬಿದ್ದವರನ್ನ ಹಗ್ಗದ ಸಹಾಯದಿಂದ ರಕ್ಷಣೆ ಮಾಡಿದ್ದಾರೆ.